Skip, hippity hop, hoppy goes to the treetop. To a leaf, round and round. Puta, what reading you? English. very good. Putama. ಈಗ ನೀನು ಒಬ್ರು ಮನೆಗೆ ಹೋಗ್ತೀಯಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಅಮ್ಮನೂ ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ಹೇಳ್ತೀನಿ, ತಿಳ್ಕೊತೀಯಾ? ಸರಿ. ಆ ಮನೆಯಲ್ಲಿ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ನೀನು ಇಲ್ಲಿ 1 to 100 ಹೇಳಕ್ಕೆ ಶುರು ಮಾಡಿದ್ರೆ 1, 2, 3, 4 ಅಂತ ಹೇಳ್ಕೊಂಡು ಹೋದ್ರೆ 100 ಮುಗಿದೋಗಿರುತ್ತೆ. ಆದ್ರೆ ಗೋಡೆನೇ ಸಿಗೋದಿಲ್ಲ, ಗೊತ್ತಾ ನಿಂಗೆ? ಸೂಪರ್ ಜೋಕ್. ಎರಡು ಗೋಡೆ ಕಟ್ಟಿದ್ದಾರೆ, ಆದ್ರೆ ಈ ಗೋಡೆನ ದೂರ ಕಟ್ಬಿಟ್ಟಿದ್ದಾರೆ. ಈಗ ಅವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಿನಗೆ ಫೋಟೋ ತೋರಿಸ್ತೀನಿ, ಹೇಳ್ಕೊಡ್ತೀನಿ, ಎಲ್ಲ ಕಲ್ತ್ಕೋತೀಯ? ಸರಿ. ವೆರಿ ಗುಡ್. ಇಲ್ಲ ನೋಡ, ಇವ್ರಿದಾರಲ್ಲ ಸುಶೀಲ್ ಕುಮಾರ್ ಅಂತ ನೋಡಿಲ್ಲೇ, ಆ ಮನೆ ದೊಡ್ಡೋರು ಹಿರಿಯರು, ಓಕೆನಾ? ಇವ್ರನ್ನ ನೀನು ತಾತ ಗ್ರ್ಯಾಂಡ್ ಫಾದರ್ ಅಂತ ಕರಿಬೇಕು. ಸುಶೀಲ್ ತಾತ. ಕರೆಕ್ಟ್ ಪುಟ್ಟ. ಇವ್ರು ನೋಡ, ಇವರು ವೈಶಾಲಿ ಅಂತ, ಇವ್ರ ಹೆಂಡತಿ. ಇವ್ರನ್ನ ನೀನು ಅಜ್ಜಿ ಅಜ್ಜಿ ಅಂತ ಕರಿಬೇಕು. ಇವ್ರು ನೋಡಕೊಳ್ಳ ನಮ್ ಶಾರದಂಗ ಇದರಲ್ಲ. ಯಾರು ಶಾರದ? ಅದು ನಮ್ಮ ಮನಸಿ ಮ್ಯಾಸ. ಅಯ್ಯೋ, ಹಂಗೆಲ್ಲ ಕರೀತಾರ ಪುಟ್ಟ ದೊಡ್ಡವ್ರನ್ನ? ಅವ್ರ ಏನನ್ನ ಕೇಳಿಸ್ಕೊಂಡ್ರೆ ನಿನ್ನ ಬಜ್ಜಿ ಮಾಡ್ಬಿಡ್ತಾರ ಅಷ್ಟೇ. ಎಲ್ಲ ನಿಮ್ಮ ಅಪ್ಪನಂಗೆ ತಾರಲೆ ಮುಂಡೆದು. ಇದ್ಯಾರು ಗೊತ್ತಾ? ಸತ್ಯ ದೊಡ್ಡಪ್ಪ. ಇವರು ಪುಟ್ಟು, ಅವ್ರನ್ನೆಲ್ಲ ನೋಡಿದ್ಯಾ ನೆನಪು ಮಾಡ್ಕ? ಚಲೋ ನೆನಪು ಮಾಡ್ಕೊ ಪುಟ್ಟ, ನೆನಪು ಮಾಡ್ಕ. ನೆನ್ಪಾಯ್ತಾ ಪುಟ್ಟ? ಸರಿ. ಇವ್ರು ಯಾರು ಗೊತ್ತಾ ನಿಂಗೆ? ಹ್ಯಾ ಗೊತ್ತು ಪುಟ್ಟ? ಮರ್ತಾ ಬಿಟ್ಟೆ ನಾನು. ನೀನೇ ಕರೆಕ್ಟ್. ನೋಡ, ಇವಾಗ ಇವ್ರನ್ನ ಪರಿಚಯ ಮಾಡಿಸ್ತೀನಿ. ಇವ್ರ ಹೆಸರು ಪ್ರತಾಪ್ ಅಂತ. ಏನೇಳ? ಪ್ರತಾಪ್. ಇವರು ನಿನಗೆ ಅಪ್ಪ. ಹೋಗಿ ಬಿಗ್ಗಿಯಾಗಿ ಇಟ್ಕೊಂಡ್ಬಿಡ್ಬೇಕು ಅವ್ರನ್ನ, ಬಿಡ್ಲೇಬಾರ್ದು, ಓಕೆನಾ? ಇವ್ರು ನೋಡಿ, ಇವಾಗ ಈ ಫೋಟೋ ತೋರಿಸ್ಬಿಟ್ಟು ಯಾರ್ಯಾರು ಏನೇನು ಅಂತ ಪ್ರಶ್ನೆ ಕೇಳ್ತೀನಿ, ನೀ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು, ಓಕೆನಾ? ಇವ್ರು ಯಾರು? ತಾತ. ಇವ್ರು? ಅಜ್ಜಿ. ಇವ್ರು? ದಡಪ. ಇವ್ರು? ದಡಮ. ಇವ್ರು? ಅಪ್ಪ. ಇವ್ರು? ಅಮ್ಮ. ಅಯ್ಯಪ್ಪಾಲೇ, ನಾನು ಅದೇ ಕಡೆ ದಪ್ಪ. ನೀನು ಇಂಟೆಲಿಜೆನ್ಸ್ ನೋಡಿ, ನಿನಗೆ 100 ಮಾರ್ಕ್ಸ್, ಫಸ್ಟ್ ರ್ಯಾಂಕ್ ನೀನು. ಸಾವಿತ್ರಿ, ನನ್ನ ಬಟ್ಟೆಯಲ್ಲಿ ಇಟ್ಟಿದ್ಯಾ? ಇವತ್ತು ಬೋ ಜನ ಬರ್ತಾರೆ, ನೀಟಾಗಿ ರೆಡಿ ಆಗ್ಬೇಕು. ಇದಾಕಳ್ಳ ಚಂದಾಗಾಯ್ತಾ? ಬೋ ಗ್ರ್ಯಾಂಡ್ ಆಯ್ತು ಅನ್ಸುತ್ತೆ. ಬ್ಯಾಡ ಇದು. ಇದು ಚಂದಾಗಿರ್ತದೆ, ಹಾಕಂತೀನಿ. ನೀನ್ಯಾಕೆ ಹೀಗೆ ನಿಂತಿದ್ಯಾ? ಬೇಗ ಹೋಗೋ, ರೆಡಿ ಆಗೋ. ಬೋ ಜನ ಬರ್ತಾರೆ, ಕಾರ್ಯಕ್ರಮ ರೆಡಿ ಮಾಡ್ಕೋಬೇಕು. ಶ್ರೀರಂಗಪಟ್ಟಣಕ್ಕೆ ಬೋ ಸದ ಪೂಜೆ ಆಯ್ತು, ಇವತ್ತು ಕರೆ ಮಾಡಕ್ಕಿಲ್ವಾ? ಮಾಡಲ್ಲ. ಏನ್ ಹೇಳ್ತಿದ್ಯಾ? ಹೇಗ್ರಿ ಮಾಡ್ಲಿ? ನನ್ ತಂಗಿ ಬಾಳಿ ಬದುಕ್ಬೇಕಾದವಳು, ನನ್ ಕೈಯಾರ ಎತ್ತಿ ಆಡಿಸ್ದವಳು, ನನ್ನ ಕಣ್ ಮುಂದೆ ಬೆಳೆದವಳು. ಕಳ್ಕೊಂಡ್ಬಿಟ್ಟೆ. ಈಗ ಇದೇ ಕೈಯಲ್ಲಿ ಅವಳು ಕಾರ್ಯ ಮಾಡ್ಲ. ತಿಂಗ್ಳ ಕಾರ್ಯ ಸಾವಿತ್ರಿ, ಇಷ್ಟೊಂದಿನ ಅವಳು ಹೇಳ್ತಾ ಇರೋದನ್ನ ಅರಿಸ್ಕೊಂಡಿಲ್ವಾ ನೀನು? ಆಗಲ್ಲ ರೀ, ಕಾಲ ಕಳೆದ ಹಾಗೆ ದಿನದಿಂದ ದಿನಕ್ಕೆ ನಾವು ವ್ಯಕ್ತಿನ ಮರಿಬೋದು. ಆದ್ರೆ ಇಂಥ ದಿನ ಅವ್ರು ಕಾರ್ಯ ಮಾಡಬೇಕು ಅಂದಾಗ ಕಳ್ಕೊಂಡವ್ರ ನೆನಪು ನುಗ್ಗಿ ಬರುತ್ತೆ.
ಕಳ್ಕೊಂಡವರನ್ನ ಕರ್ಕ ಬರಕಾಯ್ತದ ಎಂತ ವಿಪರ್ಯಾಸ ನೋಡಿ ಸತ್ಯ ನನ್ನ ತಂಗಿ ಸತ್ತಿದ್ದಕ್ಕೆ ಇವತ್ತು ಕಾರ್ಯ ಅವಳ ಆತ್ಮ ಈ ಮನೆಯಲ್ಲಿದೆ ಅಂತ ಗೊತ್ತಾಗಿ ಅದನ್ನು ಕಳಿಸೋ ಪೂಜೆ ಮನುಷ್ಯ ಹೋದ್ಮೇಲೆ ಅವನ ಆತ್ಮ ಕೂಡ ನಮಗೆ ಬೇಡ ಎಂತ ಕ್ರೌರ್ಯ ಅಲ್ವಾ ಅದೆಲ್ಲ ಗೊತ್ತಾಯ್ಕಿಲ್ಲ ನನಗೆ ತಿಳಿದಿರೋದು ಒಂದೇ ಸತ್ತವರು ದೇವರ ಆಗ್ತಾರಂತೆ ನಮ್ಮನ್ನ ಕಾಯ್ತಾರಂತೆ ನಾವು ಕೈ ಮುಗ್ದು ನಮ್ಮನ್ನ ಸಂದ ಕಾಯ್ರಿ ಅಂತ ಕೇಳ್ಕೋಬೇಕು ಅತ್ತೆ ಆ ಕೇಳ್ಕೊಳ್ಳೋ ಯೋಗ್ಯತೆ ನನಗೆ ಎಲ್ಲಿದೆ ಇತ್ತಾಗ್ಲಂತೂ ಅವಳನ್ನ ಕಾಯ್ಲಿಲ್ಲ ಅವಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ನಾವು ಈ ಮನೆಗೆ ಬರೋ ಮುಂಚೆ ಅವಳು ಸುಖವಾಗಿ ಇದ್ಲು ನಾವು ಬಂದು ಅವಳ ನೆಮ್ಮದಿನ ಹಾಳು ಮಾಡ್ಬಿಡ್ವಿ ಹಾಲ ನನಗಿದ್ದಿದ್ದ ಮನಸ್ಸು ಹಾಲ ಹಾಲ ಆಗೋಯ್ತು ಅದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ ಪಾಪದ ಫಲದಿಂದ ಅಂತೀವಿ ಅದೇ ಸತ್ತ ಮೇಲೆ ದೇವರು ಅಂತ ಪೂಜಿಸ್ತೀವಿ ಸಾವಿತ್ರಿ ತುಂಬಾ ಯೋಚನೆ ಮಾಡಬೇಡ ಅದಕ್ಕೆ ಬುದ್ಧಿವಂತರಿಗೆ ನೆಮ್ಮದಿನೇ ಇರಕ್ಕಿಲ್ಲ ಈಗ ನಾವು ನೋಡು ಎರಡು ಪ್ಲಸ್ ಎರಡು ನಾಲ್ಕು ಅಷ್ಟೇ ಯಾವ ರೀತಿನೂ ನಾಲ್ಕು ಬರುತ್ತೆ ಅಂತ ಯೋಚನೆ ಮಾಡಕ್ಕಿಲ್ಲ ಹಾಗೂ ಇಲ್ಲ ಹೀಗೂ ಇಲ್ಲ ಎಲ್ಲ ಸರಿ ಹೋಗ್ತದೆ ಸಾವಿತ್ರಿ ನೀನ್ ನಡಿ ಖಂಡಿತ ನಿನ್ ತಪ್ಪಲ್ಲ ಅವಳು ಸಾವು ಅವಳು ದೇವರಾಗೋಳೆ ಪೂಜೆ ಮಾಡೋದು ನಿನ್ ಕರ್ತವ್ಯ ರೀ ಇನ್ನೇನು ಪುರೋಹಿತರು ಬರೋ ಹೊತ್ತಾಯ್ತು ನೀವು ನೋಡಿದ್ರೆ ಇಲ್ಲಿ ನಿಂತ್ಬಿಟ್ರಲ್ಲ ಕಾಲ ಎಷ್ಟು ಬೇಗ ಓಡ್ತಿದೆ ವೈಶಾಲಿ ಆ ಹುಡುಗಿ ಇನ್ನು ನಮ್ಮ ಮಧ್ಯೆ ಓಡಾಡ್ಕೊಂಡಿರೋ ನೆನಪೇ ಸರಿಯಾಗಿ ಮಾಸಿಲ್ಲ ಆಗ್ಲೇ ತಿಂಗಳುಗಳು ಕಳೆದಿವೆ ಯಾವುದನ್ನು ತಡೆಯೋದಕ್ಕೆ ನಮ್ಮ ಕೈನಲ್ಲಿ ಇಲ್ಲ ಅಲ್ವಾ ಅನ್ಯಾಯ ಮಾಡ್ಕೊಂಡು ಬಿಟ್ಲು ವಿನುತ ಏನ್ ಮಾಡೋದು ಪಡ್ಕೊಂಡು ಬಂದಷ್ಟೇ ಸಿಗೋದು ಒಳ್ಳೆ ಹುಡುಗಿ ಮನೆ ಚೆನ್ನಾಗಿ ಹೊಂದ್ಕೊಂಡಿದ್ಲು ಹೀಗಾಗೋಕೆ ಆ ಕೆಟ್ಟ ಬುದ್ಧಿ ಬಂತೋ ಏನೋ ಅವಳ ಆ ತಪ್ಪಿಗೆ ಬೆಲೆ ತೆತ್ಲು ನಮ್ಮ ಪ್ರತಾಪನ ಅತಂತ್ರ ಸ್ಥಿತಿಗೆ ತಂದು ಒಂದ್ಸತಿ ನೆನ್ಸ್ಕೊಂಡೆ ನನ್ಗಿಷ್ಟು ಕೋಪ ಬರುತ್ತೆ ಗೊತ್ತಾ ಅವಳ ಮೇಲೆ ವೈಶಾಲಿ ಸಿಟ್ಟು ಮಾಡ್ಕೋತಾರ ಹೋದವ್ರ ಮೇಲೆ ಹೀಗೆ ತಿಂಗಳುಗಳು ಕಳೆದು ವರ್ಷ ಆಗತ್ತೆ ವರ್ಷಗಳು ಕಳೆದು ಎಲ್ಲ ಮರ್ತೇ ಹೋಗುತ್ತೆ ಇಷ್ಟೇನ ಬದುಕು ಅನ್ಸಲ್ವ ನಿಜ ರೀ ನೀವ್ ಹೇಳ್ತಾ ಇರೋದು ಅದಕ್ಕೋಸ್ಕರ ಎಷ್ಟೆಲ್ಲ ಜಂಜಾಟಗಳು ಜಗಳಗಳು ನಿಂದನೆಗಳು ಇಷ್ಟೆಲ್ಲ ಮರೆಯೋದಕ್ಕೇನಾ ವಿನೂತನ್ ಮರಿಬಾರ್ದು ಅಂತಲೇ ಸಾವಿತ್ರಿ ಕಾಂಚನಾಗಿ ಅವಳ ಹೆಸರನ್ನು ಕೊಟ್ಟಿದ್ದು ಈ ಮೂಲಕ ವಿನೂತನ್ ಉಳಿಸ್ಕೊಂಬಿಟ್ಲು ಸಾವಿತ್ರಿ ಹೌದು ರೀ ನಮ್ ಸಾವಿತ್ರಿಗೆ ತುಂಬಾನೇ ಮುಂದಾಲೋಚನೆ ಅದಕ್ಕೆ ಹೀಗ್ ಮಾಡಿದಾಳೆ ವಿನೂತನ್ ಏನಾದ್ರೂ ಪ್ರತಾಪ್ ಒಪ್ಕೊಂಡ್ಬಿಟ್ರೆ ಅವನ ಜೀವನಕ್ಕೂ ಒಂದು ನೆಲೆ ಸಿಗುತ್ತೆ ಹಿಂದೆ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನೂ ಆಗತ್ತೆ ಇದನ್ನೆಲ್ಲ ಯೋಚನೆ ಮಾಡಿದೆ ಸಾವಿತ್ರಿ ಹೀಗ್ ಮಾಡಿರೋದು ಆದ್ರೆ ಇದೆಲ್ಲ ಅವನಿಗೆ ಅರ್ಥ ಆಗಲ್ವೇ ಏನು ಪ್ರಯೋಜನ ಹೇಳು
ಅದೆಲ್ಲ ಬರೀ ಹಠ ಅಷ್ಟೇ ರೀ ಒಂದ್ಸಲ ಆ ಮಗು ಈ ಮನೆಗೆ ಬರ್ಲಿ ನೋಡ್ತಾರೆ ಹೇಗೆಲ್ಲಾನು ಮಾಯ ಆಗುತ್ತೆ ಅಂತ ಆ ಮಗು ಒಂದ ತೊಡೆ ಮೇಲೆ ಕೂತ್ಕೊಂಡು ಅಪ್ಪ ಅಂತ ಕರೆದ್ರೆ ಅವನಿಗೆ ಮಗುನು ಬೇಕು ಮಗು ಅಮ್ಮನು ಬೇಕು ಅನ್ಸುತ್ತೆ मने प्रदेश नम मने भाग्यलक्ष्मी कणिया बेदल हण्णु कणय्या दयविट्टु नन्न मातु केळ्तीय नीनु आ हेण्मगन बीदिगे बिट्बिडतीनि नानु ನನಗೇನ ಅಷ್ಟ ಬಗ್ಗೆ ಆ ಮಗು ಬಗ್ಗೆ ಕಾಳಜಿ ಇಲ್ವಾ ನನ್ನ ಮಾತು ಕೇಳು ನನ್ನ ರೂಮ್ ನೋಡಿದ್ಯಾ ನೀನು ನಾನು ಇಟ್ಕೊಂಡಿನಪ್ಪ ಆ ಮಗು ನನ್ನ ಜೊತೆ ನಂದು ಎಸಿ ರೂಮ್ ಅಟ್ಯಾಚ್ ಬಾತ್ರೂಮ್ ನನ್ನ ರೂಮ್ ಸುತ್ತ ದೊಡ್ಡ ಲಾನ್ ಇದೆ ಯಾಕೆ ಹೇಳ್ತೀಯಾ ಮಿನಿಮಮ್ ಅಂತ ರೂಮ್ ಬೆಂಗಳೂರಿನಲ್ಲಿ ಬಾಡಿಗೆ ಆಗಬೇಕು ಅಂದ್ರೆ 5000 ರೂಪಾಯಿ ಆಗುತ್ತೆ 5000 ನಮ್ಮ ಮಗಳು ನಮ್ಮನ್ನ ಬಿಟ್ಟಿರಲ್ಲ ಕಣಯ್ಯ ಮಂಕಾಯ್ ಬಿಡ್ತಾಳೆ ಲೇ ಹೇಳು ಲೇ ಅದು ನಿಜನೇ ಬಾವ ಮಗ ಒಂದಿಸನ ನಮ್ಮನ್ನ ಬಿಟ್ಟಿದ್ದೋಳೆ ಅಲ್ಲ ದೊಡ್ಡಮ್ಮ ನಾನು ಜೊತೆಲಿ ಇರ್ತೀನಲ್ಲ ಸರಿ ಬಿಡು ಮತ್ತೆ ನಾವು ನಿಮ್ಮ ಜೊತೆನೇ ಇದ್ದಿರ್ತೀವಿ ಮಗಿನ ರಾತ್ರಿ ನಮ್ಮ ಪಕ್ಕ ಮಲಗಿಸ್ಕೋಬಹುದಲ್ಲ ರೂಮ್ ಕೊಟ್ರದು ನಾನು ಒಬ್ಬ ಇರೋದಕ್ಕೆ ನಿಮ್ಮನ್ನೆಲ್ಲ ಅಡಿಕೊಳ್ಳಕ ಆಗೋದಿಲ್ಲ ನಾನೇನ್ ಇಲ್ಲೇ ಇರಬೇಕು ಅಂತಿಲ್ಲಪ್ಪ ಎಲ್ಲಾದರೂ ಸರಿ ಒಟ್ಟಾರೆ ನಮ್ಮ ಮಗಳ ಜೊತೆ ಇರಬೇಕು ಅಷ್ಟೇ ಅಂದ್ರೆ ಏನು ಬೆಂಗಳೂರಿನಲ್ಲಿ ನಿಮಗೆ ಒಂದು ಮನೆ ಮಾಡಬೇಕಾ ನಾನು ಯಾಕೆ ಆಗಬರಲ್ಲ ಶಕ್ಕ ಯೋ ಸರ್ವೇಶ್ವರ ಏನ್ ಬುದ್ಧಿ ಇಟ್ಕೊಂಡು ಮಾತಾಡ್ತೀಯಾ ಹೆಂಗಪ್ಪ ನೀನು ಬೆಂಗಳೂರಿನಲ್ಲಿ ಮನೆ ಮಾಡೋದಂದ್ರೆ ಏನು ಹುಡುಗಾಡನ ಮಿನಿಮಮ್ 5000 ರೂಪಾಯಿ ಬಾಡಿಗೆ ಆಗುತ್ತೆ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಯಾರು ಕೊಡ್ತಾರ ಅದನ್ನ ಏ ಸರಿ ಬಿಡಯ್ಯ ನಾನು ನಿನ್ನ ಕುತ್ತಿಗೆ ಮೇಲೆ ಕೂತ್ಕೊಂಡಿದೀಯ ನನ್ನ ಮಗಳನ್ನೇ ಕರ್ಕೊಂಡು ನಾಟಕ ಮಾಡಿ ಅಂತ ನಮ್ಮೂರ್ನಾಗ ಹಾಲು ಕರ್ಕೊಂಡು ಮೇವ ಹಾಕೊಂಡು ನೆಮ್ಮದಿಯಾಗಿ ಇರ್ತೀವಿ ಸರ್ವೇಶ್ವರ ನಾಳೆ ಮಗಳು ಸ್ಕೂಲಿಗೆ ಸೇರಿ ರಜೆ ಬಂದಾಗ ನಮ್ಮ ಮನೆಗೆ ಬರ್ತೀನಿ ಅಂತಾಳಪ್ಪ ಆಗಲು ಕಳಿಸೋದಿಲ್ವಾ ನೀನು ಅಥವಾ ಮನೆ ಮಠ ಬಿಟ್ಟು ನೀನು ಜೊತೆಲೇ ಬಂದ್ಬಿಡ್ತೀಯ ಹಸು ಕಟ್ಟಿರೋರು ಎಲ್ಲ ಬಿಟ್ಟು ಬರಕ ಆಗಲ್ಲ ಹರಕೆವ ತುಟ್ಟರ ಮಗುವಕಾದು ಹಂಗೆಲ್ಲ ಬಿಟ್ಟಿರಕ ಆಗಲ್ಲ ಎರ್ಗೆಲ್ಲ ಹೋಗ್ಬಿಡಬೇಕಾಗಿತ್ತು ಏನೋ ಇದ್ದು ಬಂದ ಜಮೀನ್ ಮಾರಿ ಉಳಿಸ್ಕೊಂಡಿದ್ದೀನಿ ಅವಳನ್ನ ಬಿಟ್ಟಿರಕ ಆಗಲ್ಲ ಒಸಿ ದೊಡ್ಡ ಮಗು ಆಗಿದ್ರೆ ಏನು ಅನ್ಬೋದಿತ್ತು ರಾತ್ರಿ ನಿದ್ದೆಯಲ್ಲಿ ನಮ್ಮ ನೆನೆಸ್ಕೊಂಡು ಹಂಗೆ ಜರ್ಕಂಡ್ರೆ ನೀವು ಇದನ್ನೆಲ್ಲ ಒಸಿ ಯೋಚನೆ ಮಾಡಬೇಕಲ್ವಾ ಯೋಚನೆ ಮಾಡಿದೀವಪ್ಪ ಅಂತ ಪರಿಸ್ಥಿತಿ ಏನಾದರೂ ಬಂದ್ರೆ ನಿಮ್ಮ ಇಬ್ಬರನಲ್ಲಿ ಕರೆಸ್ಕೊತೀವಿ ಆಯ್ತಾ ಅದೆಲ್ಲ ಆಗಲ್ಲಪ್ಪ ಆವಾಗ ಕರೆಸ್ಕೊಳ್ಳೋದಕ್ಕಿಂತ ಈಗ ಜೊತೆಲಿರೋದೇ ವಾಸಿ ಅಲ್ವೇ ಒಂದು ಮಾತು ಶಟ್ಕಪ್ಪ ಮನೆ ಮಾಡಿ ಇಡೀ ಸಂಸಾರ ಜೊತೆಲಿ ಇರ್ತೀವಿ ಇಲ್ಲ ಊರ್ ಕಡೆ ಮಕ ಮಾಡ್ತೀವಿ ಆ ಪಾರ್ಟಿ ಸಾಕೋರ್ ಅಂತ ಅವರು ಇಷ್ಟು ಮಾಡಕಾಗಲ್ವಾ ಅವರಿಗೆ ಏ ಬಿಡು ನಾ ನಿಮಗೋಸ್ಕರ ಮನೆಯಲ್ಲ ಹುಡುಕ್ತೆ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ನೀವೇ ಬಂದು ಪೂಜೆ ಮಾಡಬೇಕು ಬನ್ನಿ ಪ್ರತಾಪ್ ಹೇಗ್ ಬರ್ಲಿ ಅತ್ತಿಗೆ ಹೇಗ್ ಪೂಜೆ ಮಾಡ್ಲಿ ಜನ್ಮ ಪೂರ್ತಿ ಜೊತೆಗೆ ಬರ್ತೀನಿ ಅಂದೋಳು ಅರ್ಧದಲ್ಲೇ ಹೊರಟೋಗ್ಲಿ कई हिड़ नडस्तनी अंत अर्धदल होरटोद्ल गिल्ट नन नो नन अर्थ आगते प्रताप नम्बे कल्क नोवे ना ये दुख पटू वापस बर ಈಗ ನಮಗೆ ಉಳಿದಿರೋದು
ಅವಳ ನೆನಪುಗಳು ಮಾತ್ರ. ನನ್ನ ಪಾಲಿಗೆ ಅವಳ ನೆನಪುಗಳೇ ಸಾಕು ಬಿಡಿ. ಆ ಗುಂಗಲ್ಲೇ ಇದ್ಬಿಡ್ತೀನಿ. ಅವಳ ನೆನಪಲ್ಲೇ ಬದುಕು ಸಾಗಿಸ್ತೀನಿ ಬಿಡಿ. ಹಾಗಂತಾರ ಪ್ರತಾಪ್? ಇಲ್ಲಿ ದೊಡ್ಡವರು ಇಂಥ ಕಾರ್ಯಗಳನ್ನ ನಮ್ಮ ಕೈಲಿ ಮಾಡಿಸೋದೆ ಪ್ರಪಂಚದ ವ್ಯವಹಾರಗಳಿಗೆ ನಮ್ಮನ್ನ ಮತ್ತೆ ತಯಾರು ಮಾಡಕ್ಕೆ. ನೋಡಿ ಸಮಯ ಹೇಗೆ ಓಡುತ್ತೆ. ವಿನುತ ಇಲ್ಲೇನು ಈಗ ಓಡ್ತಾ ಇಲ್ಲ, ಕಾಲ ಹೋಗ್ತಾ ಇದೆ. ಅದಕ್ಕೆ ಆದರೆ ನನಗೆ ನನ್ನ ವಿನುತ ನನ್ನ ಜೊತೆ ಇದ್ದೆ ಆ ಕಾಲಕ್ಕೆ ಅರ್ಥನೇ ಇಲ್ಲ, ನನ್ನ ಬದುಕಿಗೆ ಅರ್ಥನೇ ಇಲ್ಲ. ನಾನಿರೋದೆ ಅವಳ ನೆನಪಿನ ಜೊತೆ. ಭೂತಕಾಲ ಜೊತೆ ವರ್ತಮಾನ ಬೇಡ, ಭವಿಷ್ಯ ಇಲ್ಲ. ಅಳ್ಬೇಡಿ ಪ್ರತಾಪ್, ನೀವೇ ಹೇಳಿದ್ರಿ ವಿರುದ್ಧ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಿಮ್ ನೆನಪಲ್ಲಿ ಇನ್ನೂ ಹಾಗೆ ಇದ್ದಾಳೆ ಅಂತ. ಅವಳು ಯಾವಾಗಲೂ ನಿಮ್ ನೆನಪಲ್ಲಿ ಹಾಗೆ ಇರ್ಬೇಕು ಅಂತಾನೆ ಹೀಗೆ ಪೂಜೆ ಮಾಡಿಸ್ತಾ ಇರೋದು. ಬೇಡ, ನಾನು ಯಾವ ಪೂಜೆಗೂ ಬರೋದಿಲ್ಲ. ನಾನು ಪೂಜೆಗೆ ಬಂದ್ರೆ ಅವಳು ನನ್ನಿಂದ ದೂರ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ, ಅನ್ನಿಸ್ತಾನೇ ಇರುತ್ತೆ. ಅದಕ್ಕೆ ನನಗದು ಬೇಕಾಗಿಲ್ಲ. ಅವಳು ಹೋದ್ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ತರಿಸ್ಬಾರ್ದು ಅಂತಾನೆ ವಿನುತ ಕಾಂಚನ ರೂಪದಲ್ಲಿ ಬಂದಿರೋದು. ಅದಕ್ಕೆ ಪ್ಲೀಸ್ ಆ ಮಾತು ಹೇಳಬೇಡಿ. ನನ್ನ ವಿನುತಾಗೂ ಆ ಕಾಂಚನಗೂ ತಾಳೆ ಹಾಕ್ಬೇಡಿ. ಇಲ್ಲ ಪ್ರತಾಪ್, ನೀವೇ ಸಮಾಧಾನವಾಗಿ ಯೋಚನೆ ಮಾಡಿ, ಕಾಂಚನನ್ನ ಒಪ್ಕೊಳ್ಳಿ. ವಿನುತನ ಆತ್ಮ ಇನ್ನೂ ಅತೃಪ್ತಿಯಿಂದ ಮುಕ್ತಿ ಸಿಗದೆ ಈ ಮನೇಲಿ ಓಡಾಡ್ತಿದೆ ಅಂದ್ರೆ ಏನರ್ಥ? ನೀವು ಕಾಂಚನನ್ನ ಒಪ್ಕೋಬೇಕು ಅಂತ ಅವಳಿಗೂ ಅನಿಸಿದೆ, ಅದಕ್ಕೆ ಕಾಂಚನ ಇಂದಾನೆ ಅವಳು ಮುಕ್ತಿ ಪಡಿತಾ ಇದ್ದಾಳೆ. ಇದೆಲ್ಲ ಕಾಕತಾಳಿಯ ಅಂತ ನಿಮ್ಗೆ ಅನ್ಸುತ್ತ? ಇಲ್ಲ ಪ್ರಭು, ದಯವಿಟ್ಟು ಯೋಚನೆ ಮಾಡಿ. ಹೇಗ್ ನಿಮ್ಮ ಸಾವಿತ್ರಿ? ನಾನ್ ಚೆನ್ನಾಗಿದ್ದೀನಪ್ಪ, ಎಲ್ಲಿದ್ದೀರಾ? ಮನೇಲೇ ಇದ್ದೀರಾ? ಎಷ್ಟೊತ್ತಿಗೆ ಬರ್ತಿದ್ದೀರಾ? ಇಲ್ಲಮ್ಮ, ನಾನು ಆಫೀಸ್ ಕೆಲಸದ ಮೇಲೆ ಮುಂಬೈಗೆ ಬಂದಿದ್ದೀನಿ. ಮುಂಬೈಯ? ಹೇಳಲೇ ಇಲ್ವಲ್ಲಪ್ಪ. ಇವತ್ತು ವಿನುತಾ ತಿಂಗಳ ಕಾರ್ಯ ಅಲ್ವಾ? ಮತ್ತೆ ಗೊತ್ತಿದ್ದು ಹೋಗಿದ್ದೀರಲ್ಲಪ್ಪ. ಅವತ್ತೇ ಹೇಳದ್ನಲ್ಲ ಯಾವ ಕಾರ್ಯಕ್ಕೂ ಬರಲ್ಲ ಅಂತ. ಮಾವ, ನೀವ್ ಇಲ್ಲೇ ಇದ್ದೀರಾ? ಸ್ನಾನಕ್ಕೆ ನೀರ್ ರೆಡಿ ಮಾಡಿದೀನಿ, ಹೋಗಿ ಸ್ನಾನ ಮಾಡಿ. ಸರಿ ಮಾ. ಅಪ್ಪ, ಅದ್ಕೇನು ನಿಮ್ ಜೊತೆ ಕೆಲ್ಸದ ಮೇಲೆ ಮುಂಬೈಗೆ ಬಂದಿದ್ದಾರಾ? ಸುಳ್ಳು ಹೇಳ್ತಿದ್ರಪ್ಪ ಸಾವಿತ್ರಿ. ಆ ಮನೆಗೆ ನಾನು ಬರೋದಿಲ್ಲ ಹಾಗಂತ ಹೇಳಿದ್ರೆ ನಿನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ನಿಮ್ಮ ಮಗಳ ಕಾರ್ಯ ಅಪ್ಪ. ಆದ್ರೂ ಕೆಲವು ಮಕ್ಕಳು ನೋಡೋದಕ್ಕೆ ನನಗಿಷ್ಟ ಇಲ್ಲ. ಅಂತವರು
ನನ್ನ ಮಗಳ ಪೂಜೆ ಮಾಡೋದು ಅದಿನ್ನೂ ಹಿಂಸೆ. ಹಾಗಂತಾರಪ್ಪ ಮಗಳ ಕಾರ್ಯ ತಪ್ಪಿಸ್ಕೋತಾರ? ಎಲ್ಲಕ್ಕಿಂತ ಎಲ್ಲರಿಗಿಂತ ಮಗಳು ತಾನೇ ಮುಖ್ಯ. ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ಕೋಪ ದ್ವೇಷ ಏನೇ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ಬರಬೇಕು ಅಲ್ವಾ? ನರ್ತೆಗೆಟ್ಟವಳು ನನ್ನ ಮಗಳ ಆತ್ಮ ಶಾಂತಿ ಕೋರೋದನ್ನ ನನ್ನಿಂದ ಸಹಿಸೋದಕ್ಕಾಗುತ್ತಿಲ್ಲ. ಅಂಥವಳು ನನ್ನ ಮಗಳ ಜಾಗದಲ್ಲಿ ಇರೋದನ್ನ ನೋಡೋದಕ್ಕೂ ಆಗೋದಿಲ್ಲ. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವು ಹೆಣ್ಮಕ್ಕಳ ತಂದೆ, ಇನ್ನೊಂದು ಹೆಣ್ಮಗು ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ನೀವಿವತ್ ಬರಬೇಕು, ಇವತ್ತಿನ ಕಾರ್ಯ ನಡೆಸ್ಕೊಡ್ಬೇಕು. ಹಾಗೆ ಬಿಟ್ರೆ ಸಂಬಂಧಗಳು ಕಡಿದು ಹೋಗುತ್ತಪ್ಪ. ಏನು ಮಾತಾಡ್ತಾ ಇದೀಯ ಮನೇನೋ? ಪ್ರತಾಪ್ ಮೇಲಿನ ದ್ವೇಷಕ್ಕೆ ನೀವಿವತ್ತು ಕಾರ್ಯಕ್ಕೆ ಬರದೆ ಹೋದ್ರೆ ನಾಳೆ ನಮ್ಮ ಮಾವನ ಮನೆಯವರು ಹೇಳ್ತಾರೆ ನಮ್ಮ ಮನೆ ಸೊಸೆನ ಯಾಕೆ ಅಲ್ಲಿಗೆ ಕಳಿಸ್ಬೇಕು. ನಿಮ್ಮಿಬ್ಬರ ಜಗಳದಲ್ಲಿ ನಾನು ತವ್ರ ಮನೆ ಭಾಗ್ಯನ ಕಳ್ಕೋಬೇಕಪ್ಪ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಇವತ್ತು ಕಾರ್ಯಕ್ಕೆ ಬನ್ನಿಪ್ಪ, ಅದಕ್ಕೇನು ಕರ್ಕೊಂಡ್ಬನ್ನಿ.